ಸುನಿಲ್ ಕುಮಾರ್ ವಿ ನೆಕ್ಸ್ಟ್. ಮನೆ ಅಧ್ಯಕ್ಷರೇ, 994ನೇ ಪ್ರಶ್ನೆಯನ್ನ ಜವಳಿ ಕಬ್ಬು ಸಕ್ಕರೆ ಕೃಷಿ ಮಾರುಕಟ್ಟೆ ಸಚಿವರಿಗೆ ಕೇಳ್ತಾ ಇದ್ದೀನಿ, ಉತ್ತರವನ್ನು ಒದಗಿಸಲಾಗಿದೆ. ಮನೆ ಅಧ್ಯಕ್ಷರೇ, 2020-21 ಸಾಲಿನಲ್ಲಿ ಬಜೆಟ್ನಲ್ಲಿ ಶಿಗ್ಗಾವಿ ಮತ್ತು ಕಾರ್ಕಳಕ್ಕೆ ಜವಳಿ ಪಾರ್ಕಿನ ಮಂಜೂರಾತಿಯನ್ನು ಬಜೆಟ್ ಭಾಷಣದಲ್ಲಿ ಘೋಷಣೆ ಆಗಿತ್ತು. ಆ ಪ್ರಕಾರ ಈಗಾಗಲೇ ಕಾರ್ಕಳದಲ್ಲಿ ಜಾಗವನ್ನು ಗುರುತಿಸಾಗಿದೆ, ಜಾಗವನ್ನು ಕೊಟ್ಟು ಜವಳಿ ಪಾರ್ಕ್ ಆರಂಭಿಸಬೇಕಾದಂಥ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದೆ. ನಾನು ಮಾನ್ಯ ಸಚಿವರ ಹತ್ರ ವಿನಂತಿ ಮಾಡುವಂಥದ್ದು, ಇದನ್ನು ಸರ್ಕಾರಿ ಸಂಸ್ಥೆಯ ಮುಖಾಂತರನೇ ಅನುಷ್ಠಾನಕ್ಕೆ ಮಾಡಬೇಕು, PPA ಮಾಡಲಲ್ಲಿ ಮಾಡಬಾರ್ದು ಅಂತ. ಅವರು PPA ಮಾಡಲಲ್ಲಿ ಮಾಡಬೇಕು ಅನ್ನುವಂಥ ಪ್ರಪೋಸಲನ್ನು ಉತ್ತರದಲ್ಲಿ ಕೊಟ್ಟಿದ್ದಾರೆ. ನನ್ನ ಮೊದಲ ಉಪ ಪ್ರಶ್ನೆ, ಇದನ್ನು ಸರ್ಕಾರಿ ಸಂಸ್ಥೆ ಮುಖಾಂತರ ಮಾಡಿ PPA ಮುಖಾಂತರ ಮಾಡಿದರೆ ಸ್ವಲ್ಪ ಕಷ್ಟ ಸಾಧ್ಯ ಅನ್ನೋದು ಎರಡನೇದು. ಮೂರನೇದು, ಇದಕ್ಕೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರದ ಕಡೆಯಿಂದನೇ ಮಾಡಿದರೆ ಉಳಿದ ಯಾವುದಾದ್ರೂ ಸಂಸ್ಥೆಗಳು ಜವಳಿ ಪಾರ್ಕ್ ಜವಳಿ ಘಟಕಗಳನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆಗ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರವೇ ಮಾಡಬೇಕು. ಕೊನೆಯದು, ನಿಮ್ಮ ಈ ವರ್ಷದ ಟೆಕ್ಸ್ಟೈಲ್ ಪಾಲಿಸಿಯನ್ನು ಮುಂದುವರಿಸ್ತೀರಾ ಅಥವಾ ಹೊಸದಾಗಿ ಮಾಡುವಂಥ ಆಲೋಚನೆಗಳೇನಾದರೂ ಸರ್ಕಾರದ ಮುಂದೆ ಇದೆಯಾ? ಸುನೀಲ್ ಅವರಿಗೆ ಈ ವಿಷಯದ ಬಗ್ಗೆ ಸಂಪೂರ್ಣ ಮನವರಿಕೆ ಇರ್ಬೋದು ನಾನು ಭಾವಿಸ್ತೀನಿ. ಯಾಕೆಂದರೆ ಸಿಗ್ಗಾಂವ್ ಮತ್ತು ಕಾರ್ಕಳ ಎರಡೂ ಒಂದೇ ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ಆಗ್ತವೆ. ಆದರೆ ದುರ್ದೈವಿನ ಸುನೀಲ್ ಅವ್ರದ್ದು ಗೊತ್ತಿಲ್ಲ, ಸಿಗ್ಗಾಂವ್ಗೆ ಮಾತ್ರ ಸರ್ಕಾರ ಹಣ ವಿನಿಯೋಗ ಮಾಡ್ತದೆ, ಕಾರ್ಕಳಕ್ಕೆ ಮಾಡೋದಿಲ್ಲ. ಅದನ್ನು ಅವಾಗೆ ಅವ್ರು ಕೇಳಿದರೆ ಪ್ರಾಯಶಃ ಇವ್ರದ್ದು ಅವ್ರು ಮಾಡ್ತಿದ್ರು ಏನೋ, ಯಾಕೆ CM ಗುಡ್ ಬುಕ್ಸ್ನಲ್ಲಿ ತಾವು ಇದ್ರೋ ಇಲ್ಲೋ ನನಗೆ ಅದು ಒಂದು ಸಂಶಯ ಆಗ್ತದೆ. ಪವರ್ಫುಲ್ ಮಿನಿಸ್ಟರ್. ಮನೆ ಅಧ್ಯಕ್ಷ, ಕ್ಲಾರಿಟಿ ಮಾಡಿಬಿಡ್ತೀನಿ, ಶಿಗ್ಗಾಂವ್ ಮತ್ತು ಕಾರ್ಕಳಕ್ಕೆ ಒಂದೇ ಸರಿ ಆಗಿತ್ತು. ನಮ್ಮ ಹತ್ರ ಜಾಗದ ಸಮಸ್ಯೆ ಕಾರ್ಕಳದಲ್ಲಿತ್ತು, ಎಲ್ಲದೂ ಡಿಮ್ಡ್ ಫಾರೆಸ್ಟ್ ಆಗಿದ್ದರಿಂದ ನಮಗೆ ಒಂದೇ ಸ್ಥಳದಲ್ಲಿ 15 ಎಕರೆ ಜಾಗವನ್ನು ಕೊಡಲಿಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ. ಶಿಗ್ಗಾಂವ್ನವರು ಬೇಗ ಜಾಗವನ್ನು ಕೊಟ್ಟರು, ಆಗ ಕ್ಯಾಬಿನೆಟಲ್ಲಿ ಬೇಗ ಪಾಸ್ ಆಯಿತು. ಡಿಮ್ಡ್ ಫಾರೆಸ್ಟ್ ಸಮಸ್ಯೆಯನ್ನು ನಮ್ಮ ಸರ್ಕಾರ ಪರಿಹಾರ ಮಾಡಿದ ನಂತರ ನಾವು ನಿಟ್ಟಿನಲ್ಲಿ ಒಂದೇ ಸ್ಥಳದಲ್ಲಿ 15 ಎಕರೆ ಜಾಗ ಕೊಡಲಿಕ್ಕಾಯಿತು. ನಮಗೆ ಜಾಗವನ್ನು ಗುರುತಿಸ್ಲಿಕ್ಕೆ 2 ವರ್ಷ ತೆಗೆದುಕೊಳ್ತು. ಆ ಕಾರಣಕ್ಕೋಸ್ಕರ ಅದು ಒಂದೇ ಆಗಲಿಲ್ಲ. ನಮ್ದು ಒಳ್ಳೆ ಬುಕ್ ಚೆನ್ನಾಗಿದೆ, ಏನು ಚಿಂತೆ ಮಾಡಬೇಡಿ. ನಿಮ್ದು ನೀವು ಮತ್ತು ಮುಖ್ಯಮಂತ್ರಿಗಳು ಒಂದೇ ಬುಕ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಇದ್ರೆ ಕೆಲಸ ಮಾಡುತ್ತೆ. ಈ ಪ್ರಶ್ನೆ ಸ್ಪಷ್ಟ ಮಾಡಿದ್ರೆ ನೀವು ಬುಕ್ ಅಂತ ಹೇಳಿ ನಾವೆಂತ ಮಾಡೋದು ಇಲ್ಲಿ? ನೋಡಿ, ಪ್ರಶ್ನೆಗೆ ಉತ್ತರ ಅಲ್ಲದೆ ಏನಾಗಿದೆ ಅಧ್ಯಕ್ಷರೇ, ಸಿಗ್ಗಾಂವ್ ಪಾರ್ಕಿಗೆ ಸರ್ಕಾರನೇ ಹಣ 25 ಕೋಟಿ ಖರ್ಚು ಮಾಡಿದೆ. ದುರ್ದೈವ, ನೀವು ಒಂದು 5-10 ಕೋಟಿ ತೊಗೊಂಡು ಜಾಗ ಅರಿತುಕೊಳ್ಬೇಕಾಗಿತ್ತಲ್ಲ. ಈಗ ನಮ್ಮಲ್ಲಿ PPP ಮಾಡೆಲ್ ಬಿಟ್ಟರೆ ಬೇರೆ ಮಾಡ್ತಕ್ಕಂಥ ಅವಕಾಶ ಇಲ್ಲ. ಅಕಸ್ಮಾತ್ ಮಾಸ್ಟರ್ ಬಿಲ್ಡರ್ ಇದಕ್ಕೆ ಬಂದರೆ ಆದಷ್ಟು ಲಘುನೇ ಮಾಡಿಕೊಡ್ತಕ್ಕಂಥ ಪ್ರಯತ್ನ. ನೀವು ಇಲ್ಲ ಅಂತ ಒಂದೇ ಸರಿ ಹೇಳಿಬಿಟ್ರೆ ಕಷ್ಟ. ಇದಕ್ಕೆ ಒಂದು, ಗ್ರಾಮೀಣ ಪ್ರದೇಶದ ಯುವಕರಿಗೆ ಯುವತಿಯರಿಗೆ ಉದ್ಯೋಗವನ್ನು ಒದಗಿಸ್ಲಿಕ್ಕೆ ಬೇಕಾದಂಥ ಒಂದು ಒಳ್ಳೆಯ ವ್ಯವಸ್ಥೆ ಇದು. ಇದಕ್ಕೆ ಬೇಕಾದಂಥ 15 ಎಕರೆ ಜಾಗವನ್ನು ಈಗಾಗಲೇ ಗುರುತಿಸಿದೆ, ಸರ್ವೆ ಕಾರ್ಯಗಳೆಲ್ಲ ಮುಗಿದಿದೆ, ಪ್ರಾರಂಭ ಆಗ್ತಾ ಇದೆ. ನೀವು ಒಂದೇ ಸರಿ ನಮಗೆ ಆಗೋದೇ ಇಲ್ಲ ಅಂತ ಹೇಳಿದರೆ ಕಷ್ಟ. ಹಾಗಾಗಿ ದಯಮಾಡಿ ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡಿ, ಮುಖ್ಯಮಂತ್ರಿಗಳಿಗೂ ಮಧ್ಯಪ್ರವೇಶ ಮಾಡಿ ಕರಾವಳಿಯ ಭಾಗದಲ್ಲಿ ಗ್ರಾಮೀಣ ಪ್ರದೇಶದ ಯುವಕರಿಗೆ ಉದ್ಯೋಗವನ್ನು ಕೊಡುವಂಥ ಒಂದು ದೊಡ್ಡ ಸಂಸ್ಥೆ ಇದಾಗೋ ಕಾರಣಕ್ಕೋಸ್ಕರ ಇದನ್ನು ಮೊದಲ ಆದ್ಯತೆಯಲ್ಲಿ ಸರ್ಕಾರ ತೆಗೆದುಕೊಂಡು ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಬೇಕಾದಂಥ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ನಾನು ಸಚಿವರಿಗೆ ವಿನಂತಿ ಮಾಡ್ತೇನೆ. ನೋಡಿ, ನಾನು ಆದಷ್ಟು ನಿಮ್ಮನ್ನೇ ಕರ್ಕೊಂಡೋಗಿ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡೋಣ. ಒಂದನೇದು, ಈಗಾಗಲೇ ಕೇಂದ್ರ ಸರ್ಕಾರ ಏನು PM ಮಿತ್ರ ಪಾರ್ಕ್ ತರ್ತಾ ಇದೆ, ಅದು ಕೂಡ ಮಾಸ್ಟರ್ ಡೆವಲಪರ್ಸ್ನ ಇನ್ವೈಟ್ ಮಾಡೇ ಮಾಡ್ತಾ ಯೋಜನೆ. ಇಡೀ ದೇಶದಲ್ಲಿ 7 ಪಾರ್ಕ್ ಬರ್ತಾ ಇದ್ದಾವೆ, ಅದರಲ್ಲಿ ಕರ್ನಾಟಕದ ಗುಲ್ಬರ್ಗಾ ಕೂಡ ಒಂದು. ಅಲ್ಲಿ ಕೂಡ ಮಾಸ್ಟರ್ ಡೆವಲಪರ್ಸ್ ಬರಬೇಕು. ಇನ್ನೂ ಇಲ್ಲಿ ಕೂಡ ಅದೇ ಪಾಲಿಸಿಯನ್ನು ನಾವು ಅಡಾಪ್ಟ್ ಮಾಡಬೇಕಾಗ್ತದೆ. ಖಂಡಿತ ಅಕಸ್ಮಾತ್ ನೀವು ಹೇಗೆ ಸಿಗ್ಗಾಂವ್ದವ್ರು ಮಾಡ್ಕೊಂಡಿದ್ದಾರೆ, ಮುಖ್ಯಮಂತ್ರಿಗಳ ಕ್ಷೇತ್ರಿತ್ವ ಅವ್ರು ಮಾಡ್ಕೊಂಡಿದ್ದಾರೆ, ನಾನು ಸಾಧ್ಯ ಆದಷ್ಟು ಮುಖ್ಯಮಂತ್ರಿಗಳನ್ನು ನಿಮ್ಮಲ್ಲಿ ಕರ್ಕೊಂಡು ಹೋಗಿ ಕೊಡ್ತಿದ್ರೆ ನಾನು ಖಂಡಿತ ಮಾಡಿಸ್ಕೊಡ್ತೀನಿ. ಇಲ್ಲದೇ ಇದ್ದರೆ ಮಾಸ್ಟರ್ ಡೆವಲಪರ್ ಯಾರು ಬಂದರೆ ಖಂಡಿತ ನಾವು ಯೂಸೇ ಮಾಡೋಣ. ಇದೇ ಜನವರಿ ಕೊಟ್ಟಿದ್ದಾರೆ ಜಾಗ ಇವರು, 2 ವರ್ಷದಿಂದ ಪಾಲಿಸಿ ಅಪ್ರೂವ್ ಆಗಿದೆ, ಅವಾಗೇ ಮಾಡ್ಕೊಂಡಿಲ್ಲ. ಮತ್ತು ಅಲ್ಲಿ ಏನೀಗ ಅದು 14 ಎಕರೆ ಮಾತ್ರ ಡೆವಲಪ್ ಆಗಿತ್ತು ಸುನೀಲ್, ಅಲ್ಲಿ ಯಾವುದರಲ್ಲಿ ಸಿಗ್ಗಾಂವ್ದಲ್ಲಿ 52 ಎಕರೆ ತಗೊಂಡು ಬರೀ 14 ಎಕರೆ ಡೆವಲಪ್ ಮಾಡಲಿಕ್ಕೆ 50 ಕೋಟಿ ಖರ್ಚು ಬರ್ತದೆ ಹೆಚ್ಚು ಕಡಿಮೆ. ಈಗ ಕರಾವಳಿ ಪಾಲಿಸಿ ದಿನ ನಾವು ಡಿಸಿಷನ್ ವರೆಗಿದೆ. ಹರೀಶ್ BP ಅಧ್ಯಕ್ಷರೇ, ಹರೀಶ್ BP ಇದು ಕಾರ್ಕಳಕ್ಕೆ ಸಂಬಂಧಪಟ್ಟ ವಿಚಾರ. ಕಾರ್ಕಳಕ್ಕೆ ಉಪ ಪ್ರಶ್ನೆ ಬರೋದಿಲ್ಲ. ಈಗ ನನ್ನ ಕ್ಷೇತ್ರದಲ್ಲಿ
ಸುಮಾರು 1,000 ಎಕರೆ ಜಮೀನು ಜವಳಿ ಪಾರ್ಕಿಗೆ ತೆಗೆದುಕೊಂಡಿದ್ದಾರೆ. ಆಯ್ತು, ಬೇರೆ ಪ್ರಶ್ನೆ ಕೇಳಿ. ಆಮೇಲೆ ಇವತ್ತು ಪ್ರೈಮ್ ಮಿನಿಸ್ಟರ್ ವರ್ಚುವಲ್ ಸಭೆಯಲ್ಲಿ ಕೂಡ ಅದು ಉದ್ಘಾಟನೆ ಶಂಕುಸ್ಥಾಪನೆ ಆಗಿದೆ. ಆದರೆ ಇದಕ್ಕೂ ಮೊದಲು ಥರ್ಮಲ್ ಮಾಡ್ತೀವಿ ಅಂತ ಅದೇ ಭೂಮಿಯನ್ನು ಎಕ್ವೈರಿ ಮಾಡಿದರು. ಅದಾದ ನಂತರ ಸೋಲಾರ್ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಜವಳಿ ಪಾರ್ಕ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾವುದು ಸರಿ? ಆಯ್ತು, ನೀವು ಫಸ್ಟ್ ಕೇಳಿ. ನೆಕ್ಸ್ಟ್ ಅಧ್ಯಕ್ಷ ಆಗಲೇ ಹೇಳಿದ್ನಲ್ಲ, ಇದು ಪಿ ಎಂ ಮಿತ್ರ ಪಾರ್ಕ್ ಜಾಗ. ಪಿಯೂಷ್ ಗೋಯಲ್ ಅವ್ರಿಗೆ ನಾನೇ ಭೇಟಿಯಾಗಿ ಹೇಳಿ ಬಂದಿದ್ದೀನಿ. ಹರೀಶ್ ಬಿಪಿ ಮಾಡೋಣ.